ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಇವತ್ತು ಸ್ಪೆಷಲ್ ಎಫ್ ಎ ಕ್ಯೂ ವೀಡಿಯೋ, ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶನ್ ವೀಡಿಯೋ ನಾನು ನಿಮಗೆ ಸ್ಪೆಷಲ್ ವೀಡಿಯೋ ಮಾಡ್ತಿದ್ದೀನಿ. ಜಿಯೋ ಸಿಮ್ ಬಗ್ಗೆ ತುಂಬ ನನಗೆ ತುಂಬ ಜನ ಕ್ವೆಶನ್ ಕೇಳಿದರು, ಅದ್ರ ಬಗ್ಗೆ ನಾನು ಇವತ್ತು ಸ್ಪೆಷಲ್ ವೀಡಿಯೋ ಮಾಡ್ತಿದ್ದೀನಿ. ನಂಗೆ ತುಂಬ ಜನ ಕೇಳಿದರು ನಮ್ಮ ಮೊಬೈಲಲ್ಲಿ ಜಿಯೋ ಮೊಬೈಲಲ್ಲಿ ನಂದು ಎಲ್ ಟಿ ಸಪೋರ್ಟ್ ಆಗುತ್ತೆ, ನನ್ನ ಮೊಬೈಲಲ್ಲಿ 4G ಇದೆ, ಬಟ್ ಏನಕ್ಕೆ ನಾನು ವಾಯ್ಸ್ ಕಾಲ್ ಮಾಡೋದಕ್ಕಾಗಲ್ಲ ಅಂತ. ನಿಮ್ಮ ಮೊಬೈಲಲ್ಲಿ ವಿವೋ ಎಲ್ ಟಿ ಸಪೋರ್ಟ್ ಇಲ್ಲ ಅಂದರೆ, ವಾಯ್ಸ್ ಓವರ್ ಎಲ್ ಟಿ ಸಪೋರ್ಟ್ ಇಲ್ಲ ಅಂದರೆ ನಿಮಗೆ ಕಾಲ್ ಮಾಡೋದಕ್ಕಾಗಲ್ಲ. ಡಾಟಾ ಮಾತ್ರ ಇಂಟರ್ನೆಟ್ ಮಾತ್ರ ನೀವು ಯೂಸ್ ಮಾಡ್ಬೋದು. ನಿಮಗೆ ಕಾಲ್ ಮಾಡೋದಕ್ಕೋಸ್ಕರ ಜಿಯೋದವರು ಜಿಯೋ 4G ಕಾಲ್ ಅಂತ ಒಂದು ಅಪ್ಲಿಕೇಶನ್ ಯೂಸ್ ಇದೆ, ಅದರಲ್ಲಿ ಹೋಗ್ಬಿಟ್ಟು ನೀವು ಥ್ರೂ ಅದರಿಂದ ನೀವು SMS ಮತ್ತು ಕಾಲನ್ನು ಅದರಿಂದ ನೀವು ಮಾಡ್ಬೋದು. ಒಂದೊಂದು ಮೊಬೈಲಲ್ಲಿ ವಿವೋ ಎಲ್ ಟಿ ಸಪೋರ್ಟ್ ಇರುತ್ತೆ, ಅವರು ಡೈರೆಕ್ಟಾಗಿ ರೆಗ್ಯುಲರ್ ಕಾಲ್ ಯಾವ ಥರ ಮಾಡ್ತಾರೋ ಅದೇ ರೀತಿ ಕಾಲ್ನ ಮಾಡ್ಬೋದು. ಈಗ MI Redmi Note 3 Redmi 2 Prime ಈ ಥರ ಮೊಬೈಲ್ಗಳಲ್ಲಿ ಡೈರೆಕ್ಟಾಗಿ ವಿವೋ ಎಲ್ ಟಿ ಸಪೋರ್ಟ್ ಇದೆ, ಅವ್ರು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಕಾಲ್ ಮಾಡೋಕ್ಕೆ ನಿಮ್ಮದ್ರಲ್ಲಿ ಸಪೋರ್ಟ್ ಇಲ್ಲ ಅಂದರೆ 4G ಸಪೋರ್ಟ್ ಇದ್ದರೂ ವಿವೋ ಎಲ್ ಟಿ ಸಪೋರ್ಟ್ ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದರಿಂದ ನೀವು ಕಾಲ್ ಮಾಡ್ಬೋದು. ನಿಮಗೆ ತುಂಬ ಜನ ಕೇಳಿದರು ಸಿಮ್ಮನ್ನು, ಈಗ ಜಿಯೋ ಸಿಮ್ಮನ್ನು ಸಿಮ್ ಒನ್ಗೆ ಸ್ಲಾಟ್ಗೆ ಹಾಕಿದರೆ ಮತ್ತೆ ಆ ಸಿಮ್ ಆ ಸ್ಲಾಟ್ಗೆ ಬೇರೆ ಸಿಮ್ ಹಾಕೋದಕ್ಕಾಗಲ್ಲ ಫುಲ್ಲು, ಆ ಥರ ಫುಲ್ ರೂಮರ್ಸ್ ಇದು ಮಾಡಿಬಿಟ್ಟಿದ್ದಾರೆ, ಆ ಥರ ಏನೂ ಇಲ್ಲ. ನೀವು ಜಿಯೋ ಸಿಮ್ಮನ್ನು ಒಂದು ಸ್ಲಾಟ್ಗೆ ಹಾಕಿದರೆ ಮತ್ತೆ ಬೇರೆ ಯಾವ ಸಿಮ್ ಬೇಕಾದರೂ ಮತ್ತೆ ಅದಕ್ಕೆ ಹಾಕ್ಬೋದು, ಏನೇ ಪ್ರಾಬ್ಲಮ್ ಆಗಲ್ಲ. ನೀವು ಜಸ್ಟ್ ರೂಮರ್, ಅದು ಬರೀ ಸುಳ್ಳು ಅದೆಲ್ಲ, ನಿಜ ಅಲ್ಲ ಅದೆಲ್ಲ. ಆ್ಯಂಡ್ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಜನ ಕೇಳ್ತಿದ್ರು ಈಗ 3 months December 31st ತನಕ ಫುಲ್ ಫ್ರೀಯಾಗಿ ಕೊಟ್ಬಿಟ್ಟು ಆಮೇಲೆ ನಿಮಗೆ ಫುಲ್ ಒಂದೇ ಸಲ ಚಾರ್ಜ್ ಮಾಡಿಬಿಡ್ತಾರೆ ರಿಲಯನ್ಸ್ ಜಿಯೋದವರು ಅಂತ ತುಂಬ ಜನ ಅಂತಿದ್ರು. ಆ ಥರ ಏನೂ ಇಲ್ಲ, December 31st ತನಕ ನೀವು ಏನೇ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಇಂಟರ್ನೆಟ್ ಮಾಡಿದ್ರು, ಕಂಪ್ಲೀಟ್ಲಿ ಫ್ರೀ ಅದು. ಆಮೇಲೆ ನೀವು ಸಪ್ರೇಟಾಗಿ ಬೇರೆ ಪ್ಲ್ಯಾನ್ ಹಾಕ್ಸ್ಕೊಂಡು 31st December 31st ಆದಮೇಲೆ ಬೇರೆ ಪ್ಲ್ಯಾನ್ಸನ್ನು ಹಾಕ್ಸ್ಕೊಬೇಕಾಗುತ್ತೆ. December 30th ತನಕ ನೀವು ಏನೇ ಯೂಸ್ ಮಾಡಿದ್ರು ಅದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ್ಯಂಡ್ ನೀವು ಅನ್ಕೋತಿರ್ಬೋದು ಏನಕ್ಕೆ ಜಿಯೋ ಸಿಮ್ ಜಿಯೋದವ್ರು ಏನಕ್ಕೆ ಫ್ರೀಯಾಗಿ ಕಾಲಲ್ಲಿ ಅನ್ಲಿಮಿಟೆಡ್ ಫ್ರೀ ಆಫ್ ಲೈಫ್ ಟೈಮ್ ಆಫ್ ಜಿಯೋ ಕಾಲ್ಸನ್ನು ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ನೀವು ಅನ್ಕೋತಿರ್ಬೋದು. ಸಿಂಪಲ್ ಅದು ಏನಕ್ಕೆ ಅಂದರೆ ಅವರು ನಿಮಗೆ ಡಾಟಾ ಮಾತ್ರ ನಿಮಗೆ ಸೇಲ್ ಮಾಡ್ತಿದ್ದಾರೆ, ಅವ್ರು ಡಾಟಾ ಮಾತ್ರ ಕೊಡ್ತಿದ್ದಾರೆ ನಿಮಗೆ. ಈಗ ವಾಟ್ಸಪ್ನ ನೀವು ಕಾಲ್ ಯಾವ ಥರ ಮಾಡ್ತೀರ ಅಂದರೆ ಇಂಟರ್ನೆಟ್ಟಿಂದ ನಿಮಗೆ ಕಾಲ್ ಮಾಡ್ತಿದ್ದಾರೆ ವಾಟ್ಸಪ್ಪಲ್ಲಿ, ಅದು ಥ್ರೂ ಇಂಟರ್ನೆಟ್ ನಿಮಗೆ ಹೋಗ್ಬಿಡುತ್ತೆ, ಇಂಟರ್ನೆಟ್ ಹೋಗ್ಬಿಡುತ್ತೆ ನೀವು ಕಾಲ್ ಮಾಡಿದ್ರೆ. ಅದೇ ರೀತಿ ಜಿಯೋದವರು ಡಾಟಾ ಮಾತ್ರ ಕೊಡ್ತಿದ್ದಾರೆ, ಇವರು ಕಾಲು ಡಾಟಾಯಿಂದ ಕಟ್ ಆಗುತ್ತೆ. ನೀವು ಡಾಟಾ ಪ್ಲಾನ್ ಏನು ಹಾಕ್ಸ್ಕೊಡ್ತೀರಾ ಅದರಿಂದ ಕಾಲ್ ಮಾಡ್ತಿರಲ್ಲ ನೀವು, ಆ ಥರ ವಾಟ್ಸಪ್ ಕಾಲ್ ಮಾಡೋ ಥರ ಇದು ಜಿಯೋ ಕಾಲು, ಅದರಿಂದ ಡಾಟಾದಲ್ಲೇ ಕಟ್ ಆಗಿಬಿಡುತ್ತೆ. ಡಾಟಾದಲ್ಲಿ ಇಂಟರ್ನೆಟ್ ಡಾಟಾ ಇರುತ್ತಲ್ಲ ಅದರಿಂದ ಕಟ್ ಆಗಿಬಿಡುತ್ತೆ. ಆ್ಯಂಡ್ ಈಗ ಜಿಯೋ ಸಿಮ್ ನಾನು 2 months ಆಯ್ತು ತೊಗೊಂಡು, ಮುಂಚೆ ಹೇಗೆ ಸ್ಪೀಡ್ ಇತ್ತು ಈಗ ಸ್ಪೀಡ್ ಇಲ್ಲ, ತುಂಬ ಕಮ್ಮಿ ಆಗಿಬಿಟ್ಟಿದೆ. ತುಂಬ ಯೂಸರ್ಸು ತುಂಬ ಜನ ಆಗಿದ್ದಾರೆ, ಕ್ಯೂ ನಿಂತಿರ್ತಾರೆ ಸಿಮ್ ತೊಗೊಳೋದಕ್ಕೋಸ್ಕರ. ಈಗ ಸ್ಪೀಡ್ ತುಂಬ ಲೋ ಆಗಿದೆ. ಜಿಯೋದವ್ರು ಹೇಳಿದರೆ 50 rupees 1 GB ಕೊಡ್ತಾರೆ, ಅದು ಎಷ್ಟು ನಿಜ ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸಪ್ಲೈ ಆಗಿರುತ್ತೆ ಎಷ್ಟು ನಿಜ ಅಂತ ಗೊತ್ತಿಲ್ಲ, ಇನ್ನು ಕನ್ಫರ್ಮ್ ಆಗಿಲ್ಲ. ಅವ್ರು ಮೋಸ್ಟ್ಲಿ 1000 rupees ತೊಗೊಂಡ್ಬಿಟ್ಟು ನಾವು 20 GB ಕೊಟ್ಟರೆ 20 GB ಕೊಡ್ತೀವಿ ಅಂತ ಅನ್ಬೋದು. ಆ 20 GB ಕೊಟ್ಟರೆ ಇನ್ನು 50 rupees 1 GB ಆಯ್ತಲ್ಲ, ಆ ಥರ ಇರ್ಬೋದೇನೋ ಗೊತ್ತಿಲ್ಲ, ಇನ್ನು ಕನ್ಫರ್ಮ್ ಆಗಿಲ್ಲ. ಅದು ಕರೆಂಟ್ಲಿ ಅವ್ರು 50 rupees 1 GB ಅಂತ ಹೇಳಿದ್ದಾರೆ, ಎಷ್ಟು ನಿಜ ಅಂತ ನಮಗಿನ್ನೂ ಗೊತ್ತಿಲ್ಲ, ನೋಡಬೇಕು, ಅದು ವೆಯ್ಟ್ ಮಾಡಿ ನೋಡಬೇಕು. ಜಸ್ಟ್ ಈ ಥರ ರೂಮರ್ಸ್ ಎಲ್ಲ ಬರ್ತಿದೆ ಜಿಯೋದಲ್ಲಿ, ಅದೆಲ್ಲ ಸುಳ್ಳು, ನಿಮಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. 3 months ಇದೆ ಫ್ರೀಯಾಗಿ ಇಂಟರ್ನೆಟ್ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನಿಮಗೆ ಜಿಯೋ ಬಗ್ಗೆ ಇಲ್ಲ ಬೇರೆ ಯಾರಾದರೂ ಟೆಕ್ನಿಕಲ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದೆ ಅಂದರೆ ನಿಮ್ಮ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನಾನು ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್.